ಏನೋ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿರುವಂತಹ ರಾಷ್ಟ್ರವ್ಯಾಪಿ ಮುಷ್ಕರಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ವಿವಿಧ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ಸೂಚಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಖಾಸಗಿ ಬಸ್, ಸರ್ಕಾರಿ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಆದರೆ ಖಾಸಗಿ ವಾಹನಗಳ ಸಂಚಾರ ಕಂಡು ಬರ್ತಾ ಆಗಿದೆ. ಏನೋ ಶಾಲಾ ಕಾಲೇಜುಗಳಿಗೆ ರಜೆ ಮಾತ್ರ ಘೋಷಣೆಯಾಗಿಲ್ಲ, ಶಾಲಾ ಕಾಲೇಜುಗಳಿಗೆ ರಜೆ ಇಲ್ಲ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ಜಿ ಜಗದೀಶ್ ನಿನ್ನೆ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಬಂದ್ ಹಿನ್ನೆಲೆಯಲ್ಲಿ ಅಹಿತಕರ ಘಟನೆ ನಡೆಯದಂತೆ ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಇನ್ನು ಮಂಗಳೂರಿನಲ್ಲಿ ಎರಡು ಬಸ್ಗಳ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಬೆಂಗಳೂರಿನಿಂದ ಮಣಿಪಾಲಕ್ಕೆ ಬರ್ತಾ ಇದ್ದಂತಹ KSRTC ಬಸ್ ಮತ್ತು ಖಾಸಗಿ ಬಸ್ ಮೇಲೆ ಅಡ್ಯಾರು ಬಳಿ ಕಲ್ಲು ತೂರಾಟವನ್ನು ನಡೆಸಲಾಗಿದೆ. ಘಟನೆಯಿಂದಾಗಿ ಬಸ್ ಮುಂಭಾಗದ ಗಾಜು ಪುಡಿಯಾಗಿದೆ. ಮುಂಜಾನೆ 4 ಗಂಟೆಯ ಸುಮಾರಿಗೆ ಈ ಘಟನೆ ನಡೆದಿದೆ ಎನ್ನಲಾಗಿದೆ. ಇನ್ನು ಘಟನೆಯಿಂದ ಮಣಿಪಾಲಕ್ಕೆ ತೆರಳಬೇಕಿದ್ದ ಬಸ್ನ ಪ್ರಯಾಣಿಕರು ಪರದಾಡುವಂತಾಗಿದೆ. ಇವತ್ತು ಮಂಗಳೂರಿನಲ್ಲಿ ಎರಡು ಬಸ್ಗಳ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ನಡೆಸಿರುವಂತದ್ದು. ಏನೋ ಬೆಂಗಳೂರಿನಿಂದ ಮಣಿಪಾಲಕ್ಕೆ ಬರ್ತಾ ಇದ್ದಂತಹ KSRTC ಬಸ್ ಮತ್ತು ಖಾಸಗಿ ಬಸ್ ಮೇಲೆ ಅಡ್ಯಾರು ಬಳಿ ಕಲ್ಲು ತೂರಾಟವನ್ನ ನಡೆಸಲಾಗಿದೆ ಎನ್ನುವಂತ ಮಾಹಿತಿ ನಮಗೆ ಲಭ್ಯವಾಗ್ತಾ ಇರುವಂತದ್ದು. ಇನ್ನು ಪ್ರಮುಖವಾಗಿ ಘಟನೆಗಿಂದ ಬಸ್ನ ಮುಂಭಾಗದ ಗಾಜು ಕೂಡ ಪುಡಿಯಾಗಿದೆ. ಮುಂಜಾನೆ 4 ಗಂಟೆಯ ಸುಮಾರಿಗೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ನಡೆಸಿರುವಂತದ್ದು. ಇನ್ನು ಮಂಗಳೂರಿನ ಕುರಿತು ನಮ್ಗೆ ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಕುಮಾರ್ ಜಿ ಪುತ್ತೂರ್ ಅವರು. ಹೇಳಿ ಶರತ್ ಅವರೇ, ಕರಾವಳಿಯಲ್ಲಿ ಬಂದ್ಗೆ ಯಾವ ರೀತಿಯ ಬೆಂಬಲ ವ್ಯಕ್ತವಾಗ್ತಾ ಇದೆ? ಇನ್ನು ಪ್ರಮುಖವಾಗಿ ಮಂಗಳೂರಿನಲ್ಲಿ ಅಥವಾ ಕರಾವಳಿ ಭಾಗದಲ್ಲಿ ಖಾಸಗಿ ಬಸ್ ಸಂಚಾರ ಪ್ರಮುಖವಾಗಿರುವಂತದ್ದು, ಪ್ರಮುಖವಾಗಿ ಕರಾವಳಿಯಲ್ಲಿ ಇವತ್ತು ಖಾಸಗಿ ಬಸ್ ಸಂಚಾರ ಕಂಡು ಬರ್ತಾ ಇದ್ದೇನೆ ಅಂತ ಹೇಳಿ. ಹೌದು ಚೇತನ್, ಭಾರತ್ ಬಂದ್ ನಡೆಸಿ ಮಂಗಳೂರಿಗೆ ಕಟ್ಟಿದೆ ಅಂತ ಹೇಳ್ಬಹುದು. ಯಾಕಂದ್ರೆ ಇಲ್ಲಿ KSRTC ಹಾಗೂ ಖಾಸಗಿ ಬಸ್ಗಳೆಲ್ಲ ಈಗ ಸಂಪೂರ್ಣ ಸ್ಥಗಿತಗೊಳಿಸಲಾಗಿದೆ. ಹಾಗೆ ಈಗ ಕಾರ್ಮಿಕ ಸಂಘಟನೆಯಲ್ಲಿ 10ಕ್ಕೂ ಹೆಚ್ಚು ಸಂಘಟನೆಗಳು ಪ್ರತಿಭಟನೆಗೆ ಸಿದ್ಧತೆ ನಡೆಸ್ತಾ ಇದೆ. ಹಾಗೆ ಇಲ್ಲಿ ಆಟೋ ಟ್ಯಾಕ್ಸಿ ಓಡೋಕೆ ಸ್ಥಗಿತಗೊಳಿಸಲಾಗಿದೆ ಅಂತ ಹೇಳ್ಬಹುದು ಚೇತನ್. ಇನ್ನು ಮಂಗಳೂರಿನಲ್ಲಿ ಎರಡು ಬಸ್ಗಳ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸಿರುವಂತದ್ದು ಏನು ಪ್ರಮುಖ ಕಾರಣ ಅಂತ ಹೇಳಿ? ಇದು ಇದರಲ್ಲಿ ಬಂದಂತ ನಮ್ಮ ಕೆನೆಟಿಕ್ ವಾಹನದಲ್ಲಿ ಬಂದಂತ ಎರಡು ದುಷ್ಕರ್ಮಿಗಳು ಕಲ್ಲೆಸಿದ್ದಾರೆ ಅಂತ ಹೇಳಲಾಗಿದೆ. ಬೆಂಗಳೂರಿನಿಂದ ಮಣಿಪಾಲಿಗೆ ಬರ್ತಿರುವ ಏನೋ ಬಸ್ ಇಲ್ಲಿ ಮಂಗಳೂರಿನಲ್ಲಿ ಈಗ ಸ್ಥಗಿತಗೊಂಡಿದೆ. ಅದು ಪ್ರಯಾಣಿಕರು ಈಗ ಅದರಲ್ಲಿದ್ದಂತ ಪ್ರಯಾಣಿಕರನ್ನ ಬೇರೆ ಬದಲಿ ವ್ಯವಸ್ಥೆ ಮೂಲಕ ಕಲಿಸಲಾಗ್ತಿದೆ ಅಂತ ಹೇಳಲಾಗಿದೆ. ಬದಲಿ ವ್ಯವಸ್ಥೆ ಅಂದ್ರೆ ಏನು? ಖಾಸಗಿ ಬಸ್ಗಳ ಸಂಚಾರ ಇಲ್ಲ, ಹೀಗಾಗಿ ಖಾಸಗಿ ವಾಹನಗಳ ಮೂಲಕ ಅವರನ್ನ ಕಳಿಸಿಕೊಡುವ ವ್ಯವಸ್ಥೆ ನಡೆಸಲಾಗಿದೆ ಅಂತ ಹೇಳಿ. ಹೌದು ಚೇತನ್, KSRTC ಅಧಿಕಾರಿಗಳು ಈಗ ಮಾಹಿತಿ ನೀಡಿದ ಪ್ರಕಾರ ಖಾಸಗಿ ಬೇರೆ ಅಂದ್ರೆ ಟ್ಯಾಕ್ಸಿ ವಾಹನದ ಮೂಲಕ ಅವರನ್ನು ಕಲಿಸಲಾಗ್ತದೆ ಅಂತ ಹೇಳಲಾಗ್ತಿದೆ. ಓಕೆ, ಕಲ್ಲು ತೂರಾಟ ಎಂದು ಯಾರಿಗಾದ್ರೂ ಹಾನಿ ಆಗಿದೆ ಅಂತ ಹೇಳಿ, ಗಾಯ ಏನಾದ್ರೂ ಉಂಟಾಗಿದೆ ಅಂತ ಹೇಳಿ? ಇದರಿಂದ ಬೇರೆ ಏನು ಹಾನಿ ಆಗ್ಲಿಲ್ಲ, ಆದ್ರೆ ಬಸ್ಸಿನ ಮುಂಭಾಗ ಗಾಜು ಪುಡಿಯಾಗಿದೆ ಕಲ್ಲೆಸಿದ ಪರಿಣಾಮವಾಗಿ.
ನಂತರ ಖಾಸಗಿ ಇನ್ನೊಂದು ಖಾಸಗಿ ವಾಹನಕ್ಕೂ ಕೂಡ ಕಲ್ಲು ಎಸೆಯಲಾಗಿದೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಖಾಸಗಿ ಬಸ್ ಸಂಚಾರ ನಡೆಸ್ತಾ ಇದ್ರ ಬೆಳಗಿನ ಜಾವದಲ್ಲಿ ಅಂತ ಹೇಳಿ? ಬೆಳಗಿನ ಜಾವ ಆರರಿಂದ ಆರೂವರೆ ತನಕ ಖಾಸಗಿ ಬಸ್ಗಳನ್ನ ಬಿಡಲಾಗಿತ್ತು, ಆದ್ರೆ ಈಗ ಸಂಪೂರ್ಣ ಸ್ಥಗಿತಗೊಳಿಸಲಾಗಿದೆ. ನಿನ್ನೆ ಬಸ್ ಮಾಲಕರ ಸಂಘದವರು ಏನು ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ರಿಂದ ಬಸ್ಗಳನ್ನ ಸಂಪೂರ್ಣ ಸ್ಥಗಿತಗೊಳಿಸಲಾಗಿದೆ. ಏನು ಮಂಗಳೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿಯಲ್ಲಿರುವಂತಹ ಆಟೋ ನಿಲ್ದಾಣದ ಆಟೋ ರಿಕ್ಷಾ ಚಾಲಕರು ಬಂದ್ಗೆ ಬೆಂಬಲವನ್ನ ಸೂಚಿಸುವುದಾಗಿ ತಿಳಿಸಿದ್ದಾರೆ. ಆದ್ರೂ ಕೂಡ ಏನು ರಿಕ್ಷಾಗಳ ಸಂಚಾರ ಕಂಡು ಬರ್ತಾ ಇದೆ ಕೆಎಸ್ಆರ್ಟಿಸಿ ಸಮೀಪದಲ್ಲಿ? ಇಲ್ಲ ಇಲ್ಲ ಚೇತನ್, ಅವರು ಕೂಡ ಬೆಂಬಲ ಸೂಚಿಸಿದ್ದಾರೆ. ಮೊದಲಿಗೆ ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಅವರು ಆಟೋ ಚಾಲನೆ ಮಾಡ್ತಿದ್ರು, ಆದ್ರೆ ಈಗ 7 ಗಂಟೆ ಸುಮಾರಿಗೆ ಎಲ್ಲ ಆಟೋಗಳನ್ನ ಸ್ಥಗಿತಗೊಳಿಸಲಾಗಿದೆ. ಧನ್ಯವಾದಗಳು ಶರತ್, ಸಮೆಲ್ಲ ಮಾಹಿತಿಗಾಗಿ.